Guys, income from capital gains 2018 ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ, ಅದನ್ನು ಓದೋಣ. ಕ್ವಶನ್ ಏನಿದೆ ಅಂತ ನೋಡೋಣ. ಶ್ರೀ ಆತ್ಮಾನಂದ ಸಬ್ಮಿಟ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಅಸೆಟ್ ಸೋಲ್ಡ್ ಡ್ಯೂರಿಂಗ್ ದ ಇಯರ್ 2019-20. ಏನೇನು ಅಸೆಟ್ಸ್ ಇದೆ ಅಂತಂದ್ರೆ, ಮೂರು ಅಸೆಟ್ಸ್ ಇದೆಯಂತೆ. ಒಂದು ಗೋಲ್ಡ್, ಸೆಕ್ಯೂರಿಟೀಸ್, ಪ್ಲಾಟ್ ಅಂತ ಹೇಳ್ತಿದ್ದಾರೆ. ಪ್ಲಾಟ್ ಅಂದ್ರೆ ಲ್ಯಾಂಡ್. ಸಿ, ಗೋಲ್ಡ್ ಈಸ್ ಯಾವಾಗ್ಲೂ ಮೂರು ವರ್ಷ ಆದ್ಮೇಲೆ ಲಾಂಗ್ ಟರ್ಮ್ ಆಗುತ್ತೆ, ಪ್ಲಾಟ್ ಮಾತ್ರ ಮೂರು ವರ್ಷ ಆದ್ಮೇಲೆ ಲಾಂಗ್ ಟರ್ಮ್ ಆಗುತ್ತೆ. ಆದ್ರೆ ಸೆಕ್ಯೂರಿಟೀಸ್ ಮಾತ್ರ ಒಂದು ವರ್ಷದ ಒಳಗಡೆ, ಅಂದ್ರೆ ಪರ್ಚೇಸ್ ಮಾಡೋ ಡೇಟ್ ಇಂದ ಸೇಲ್ ಮಾಡೋ ಡೇಟ್ ಒಂದು ವರ್ಷದ ಒಳಗಡೆ ಬಂದ್ರೆ ಶಾರ್ಟ್ ಟರ್ಮ್ ಆಗುತ್ತೆ, ಒಂದು ವರ್ಷ ಆದ್ಮೇಲೆ ಮಾರಿದ್ರೆ ಲಾಂಗ್ ಟರ್ಮ್ ಆಗುತ್ತೆ. ಓಕೆನಾ? ಈಗ ಕ್ಲೀನ್ ಆಗಿ ಓದೋಣ. ಸೇಲ್ ಪ್ರಾಸೀಡ್ಸ್ ಎಷ್ಟಿದೆಯಪ್ಪ ಅಂದ್ರೆ 4 ಲ್ಯಾಕ್ ರುಪೀಸ್ ಇದೆ. ಗೋಲ್ಡ್ ಸೆಕ್ಯೂರಿಟೀಸ್ 1 ಲ್ಯಾಕ್ 50, ಪ್ಲಾಟ್ 20 ಲ್ಯಾಕ್ ರುಪೀಸ್. ಬ್ರೋಕರೇಜ್ ಪೇಯ್ಡ್ ಗೋಲ್ಡ್ ಗು ಸೆಕ್ಯೂರಿಟೀಸ್ ಗು ಏನೂ ಇಲ್ಲ, ಪ್ಲಾಟ್ ಮಾತ್ರ 2% ಅಂತ ಹೇಳ್ತಾರೆ. ಕಾಸ್ಟ್ ಆಫ್ ಅಕ್ವಿಸಿಷನ್ 60,000, 40,000 ಅಂಡ್ 1 ಲ್ಯಾಕ್ 40,000. ಯಾವ ಡೇಟ್ ಅಲ್ಲಿ, ಇಯರ್ ಆಫ್ ಅಕ್ವಿಸಿಷನ್ ಅಲ್ಲಿ 2008-9, 2015-16, 2004-5 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಮತ್ತೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಕೂಡ ಕೊಟ್ಟಿದ್ದಾರೆ. ಗೋಲ್ಡ್ ಗೆ 137 ಅಂದ್ರೆ 2008-9 ಅಲ್ಲಿ, 15-16 ಅಲ್ಲಿ 254, 2004-5 ಅಲ್ಲಿ 113 ಅಂತ ಕೊಟ್ಟಿದ್ದಾರೆ. ದ ಡೇಟ್ ಆಫ್ ಸೇಲ್ ಬಂದು 1 ಜೂನ್ 2019, ಸೆಕ್ಯೂರಿಟೀಸ್ ಬಂದು 1 ಜನವರಿ 2020. ಸೊ ಎಲ್ಲ ಕೂಡ ಲಾಂಗ್ ಟರ್ಮ್. ಯಾಕೆ ಅಂದ್ರೆ 15-16 ಅಲ್ಲಿ ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡಿರೋದು, ಮಾರಿರೋದು 1920 ನಲ್ಲಿ, ಮೋರ್ ದನ್ 1 ಇಯರ್ ಆಯಿತು. ನೆಕ್ಸ್ಟ್ 30th ಆಫ್ ಆಗಸ್ಟ್ 2019 ಅಲ್ಲಿ ಪ್ಲಾಟ್ ಅನ್ನ ಮಾರಿದ್ದಾರೆ. ಮೂರು ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಆಗಿರುತ್ತೆ. ಇನ್ನೊಂದು ಕ್ವಶನ್ ಎಲ್ಲೇ ಇದರಲ್ಲಿದೆ, ಅಡ್ಜಸ್ಟ್ಮೆಂಟ್ ಓದೋಣ. ಈ ಹ್ಯಾಸ್ ಪರ್ಚೇಸ್ ಎ ರೆಸಿಡೆನ್ಶಿಯಲ್ ಹೌಸ್ ಫಾರ್ ರುಪೀಸ್ 9 ಲ್ಯಾಕ್ಸ್ ಆನ್ 25th ಆಫ್ ಮಾರ್ಚ್ 2019. ನೋಡಿ, ಒಂದು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದಾರೆ. ಯಾವ ಪ್ರೀವಿಯಸ್ ಇಯರ್ ಅಲ್ಲಿ, 2019 ಅಲ್ಲ, 2020 ನಲ್ಲಿ ಪರ್ಚೇಸ್ ಮಾಡಿದ್ದಾರೆ. 25th ಆಫ್ ಮಾರ್ಚ್ 2020 ಆದ್ರೂ ಅನ್ಕೊಳ್ಳಿ, 19 ಬೇಡ, ಯಾ 19 ಆದ್ರೂ ಆಗ್ಬೋದು, 20 ಆದ್ರೂ ಆಗ್ಬೋದು, ಒಟ್ಟಿನಲ್ಲಿ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಆನ್ ವಿಚ್ ಡೇಟ್ ಈ ಡಿಡ್ ನಾಟ್ ಓನ್ ಎನಿ ಅದರ್ ರೆಸಿಡೆನ್ಶಿಯಲ್ ಹೌಸ್, ವೆದರ್ ಮಿಸ್ಟರ್ ಆತ್ಮಾನಂದ ಈಸ್ ಎಲಿಜಿಬಲ್ ಟು ಕ್ಲೇಮ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F ಅಂತ ಕೇಳ್ತಾರೆ. ಎಕ್ಸೆಂಪ್ಷನ್ 54F ಅಲ್ಲಿ ಸಿಗುತ್ತಾ ಇಲ್ವಾ ಅಂತ ಕೇಳ್ತಾರೆ. ಖಂಡಿತ ನಾನು ಹೇಳ್ಕೊಡ್ತೀನಿ, ನೀವು ಕೇಳ್ತಾ ಹೋಗಿ. ಓಕೆನಾ? ಮೂರು ಲಾಂಗ್ ಟರ್ಮೇ ಆಗಿರೋದ್ರಿಂದ, ಯಾವುದು ಮೂರು ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ, ನಾನು ಕಂಪ್ಯೂಟೇಷನ್ ಅಲ್ಲಿ ಎಲ್ಲ ಲಾಂಗ್ ಟರ್ಮ್ ಅಂತಾನೆ ಬರೀತೀನಿ. ಫಸ್ಟ್ ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆನಾ? ಫಸ್ಟ್ ಬಂದು ಏನದು, ಫಸ್ಟ್ ಒನ್ ಬಂದು ಗೋಲ್ಡ್. ಓಕೆನಾ? ಗೋಲ್ಡ್ ಸೇಲ್ ಮಾಡ್ತಾ ಇದಾರೆ. ಸಿ, ಫಸ್ಟ್ ವಾಟ್ ಈಸ್ ದ ಸೇಲ್ ಪ್ರಾಸೀಡ್ಸ್, ಸೇಲ್ ಪ್ರಾಸೀಡ್ಸ್ ಆಫ್ ಗೋಲ್ಡ್ ಎಷ್ಟಕ್ಕೆ ಮಾರ್ತಾ ಇದಾರೆ ಅಂದ್ರೆ 4 ಲ್ಯಾಕ್ ರುಪೀಸ್ ಗೆ ಮಾರ್ತಾ ಇದಾರೆ. ಎಷ್ಟಕ್ಕೆ ಮಾರ್ತಾ ಇದಾರೆ? 4 ಲ್ಯಾಕ್ ರುಪೀಸ್ ಮಾರ್ತಾ ಇದಾರೆ. ಇದಕ್ಕೆ ಏನಾದರೂ ಎಕ್ಸ್ಪೆನ್ಸಸ್ ಆಗಿದೆಯಾ ಅಂದ್ರೆ, ಏನು ಎಕ್ಸ್ಪೆನ್ಸಸ್ ಆಗಿಲ್ಲ. ಸೊ ಹಾಗಾದ್ರೆ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಎಷ್ಟು? ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ನೋಡಿ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಮಾಡಬೇಕಾದ್ರೆ ಎಷ್ಟು ಪರ್ಚೇಸ್ ಮಾಡಿದ್ರು ಇವರು? 60,000 ರುಪೀಸ್ ಗೆ ಪರ್ಚೇಸ್ ಮಾಡಿದ್ರು. ಯಾವ ಇಯರ್ ಅಲ್ಲಿ ಪರ್ಚೇಸ್ ಮಾಡಿದ್ರಪ್ಪ ಅಂದ್ರೆ 2008-9 ಅಲ್ಲಿ ಮಾಡಿದ್ರು. ಅದರದ್ದು ಸಿಐಐ ಬಂದು 137 ಇದೆ. ಮಾರ್ತಾ ಇರೋದು ಈ ಪ್ರೀವಿಯಸ್ ಇಯರ್ 1920 ನಲ್ಲಿ. ಹಾಗಾದ್ರೆ 289 ಗೆ ಎಷ್ಟಾಗುತ್ತಪ್ಪ ಅಂದ್ರೆ 1,26,569 ರುಪೀಸ್ ಬರ್ತಾ ಇದೆ. ಓಕೆನಾ? ಹಾಗಾದ್ರೆ ಇದನ್ನ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ನೋಡೋಣ. ಮೈನಸ್ ಮಾಡಿದ್ರೆ 1,34,372,273,431 ರುಪೀಸ್ ಬರ್ತಾ ಇದೆ. ಇದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 1 ಅಂತ ಕರೆಯೋಣ. ಈಗ ಎರಡನೇದು, ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡ್ತಾ ಇದ್ರೆ, ಐ ಮೀನ್ ಸೇಲ್ ಮಾಡ್ತಾ ಇದ್ರೆ, ವಾಟ್ ಈಸ್ ದ ಸೇಲ್ ಪ್ರೈಸ್ ಆಫ್ ಸೆಕ್ಯೂರಿಟೀಸ್? ನೋಡಿ, ಸೇಲ್ ಪ್ರೈಸ್ ಬಂದು 1,50,000 ರುಪೀಸ್ ಇದೆ.
150,000 ಇದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಪ್ಪ ಅಂತ ಹೇಳಿದ್ರೆ ಎಷ್ಟು ಪರ್ಚೇಸ್ ಮಾಡಿರೋದು ಗೊತ್ತಾ ಸೆಕ್ಯೂರಿಟೀಸ್ ನ ಈ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡಿರೋದು 40,000 ರೂಪೀಸ್ ಗೆ ಯಾವಾಗ ಪರ್ಚೇಸ್ ಮಾಡಿರೋದು ಅಂದ್ರೆ 2015-16 ಅಲ್ಲಿ ಪರ್ಚೇಸ್ ಮಾಡಿರೋದು 2015-16 ಅಲ್ಲಿ ಸಿಐಐ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 254 ಇತ್ತು ಈಗ ಮಾರ್ತಾ ಇರೋದು 1920 ನಲ್ಲಿ 289 ಏನಾಗಿದೆ ಸಿಐಐ ಫಾರ್ 1920 ಇದೆ ಎಷ್ಟು ಬರುತ್ತೆ ಅಂದ್ರೆ 45,511 ರೂಪೀಸ್ ಬರುತ್ತೆ ಹಾಗಾದ್ರೆ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 9844 01 104,489 ರೂಪೀಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ ಟೂ ಇನ್ನ ಮೂರನೇ ಮನೆ ಇದೆ ಏನದು ಪ್ಲಾಟ್ ಸೇಲ್ ಮಾಡ್ತಾ ಇದಾರೆ ಓಕೆನಾ ಇದರದು ಸೇಲ್ ಪ್ರೈಸ್ ಆಫ್ ಪ್ಲಾಟ್ ಎಷ್ಟಪ್ಪ ಅಂತ ಹೇಳಿದ್ರೆ 20 ಲ್ಯಾಕ್ ರೂಪೀಸ್ ಇದೆ ಸೇಲ್ ಪ್ರೈಸ್ ಆಫ್ ಪ್ಲಾಟ್ ಈಸ್ 20 ಲ್ಯಾಕ್ಸ್ ಇದರಲ್ಲಿ ಬ್ರೋಕರೇಜ್ ಇದೆ 2% ಇದೆ 2% ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ 4 0s 40,000 ರುಪೀಸ್ ಬ್ರೋಕರೇಜ್ ಹೋದ್ರೆ 40,000 ರುಪೀಸ್ ಬ್ರೋಕರೇಜ್ ಹೋದ್ರೆ ಇನ್ನೆಷ್ಟು ಬರುತ್ತೆ 19,60,000 ರುಪೀಸ್ ಬರ್ತಾ ಇದೆ ಇದಕ್ಕೆ ನಾವು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಅನ್ನ ಮೈನಸ್ ಮಾಡಬೇಕು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿದೆ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ನೋಡಿ ಪರ್ಚೇಸ್ ಮಾಡಿರೋದು 1,40,000 ಗೆ ಯಾವಾಗ ಪರ್ಚೇಸ್ ಮಾಡಿರೋದು ಅಂದ್ರೆ 2004-05 ನಲ್ಲಿ ಪರ್ಚೇಸ್ ಮಾಡಿರೋದು ಅದರದು ಸಿಐಐ ಬಂದು 113 ಇದೆ ಈ ಪ್ರೀವಿಯಸ್ ಇಯರ್ 289 ಗೆ ಎಷ್ಟು ಬರುತ್ತೆ ಅಂದ್ರೆ 3,58,353 ರುಪೀಸ್ ಬರ್ತಾ ಇದೆ 3,58,053 ರುಪೀಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 4,910 and 16 16 lakhs 16 lakhs 1,947 ಇದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 3 ಅಂತ ಆಗೋಣ ಈಗ ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ ಇನ್ನೊಂದು ಮನೆಯನ್ನ ಪರ್ಚೇಸ್ ಮಾಡಿದಾನಂತೆ ಅಂದ್ರೆ ಪಾಪ ಇವ್ರ ಹತ್ರ ಮನೆನೇ ಇಲ್ವಂತೆ ರೆಸಿಡೆನ್ಶಿಯಲ್ ಹೌಸೇ ಇಲ್ವಂತೆ ಮನೆ ಬಿಟ್ಟು ಬಾಕಿ ಎಲ್ಲ ಇತ್ತು ನೋಡಿ ಗೋಲ್ಡ್ ಇತ್ತು ಸೆಕ್ಯೂರಿಟೀಸ್ ಇತ್ತು ಲ್ಯಾಂಡ್ ಇತ್ತು ಪ್ಲಾಟ್ ಇತ್ತು ಇವ್ರೇನ್ ಮಾಡಿದ್ರೆ ಇಷ್ಟನ್ನು ಮಾರ್ಬಿಟ್ಟು ಇವರಿಗೆ ಒಂದು ರೆಸಿಡೆನ್ಶಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡ್ತಾ ಇದಾರೆ ಹಾಗಾದ್ರೆ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬರುತ್ತೆ ಅಂತ ನೋಡೋಣ ಟೋಟಲ್ ಮಾಡಿದ್ರೆ 17,513,16,10,14,18,26,9,7,9,1 19,79,867 ರುಪೀಸ್ ಬರ್ತಾ ಇದೆ ಇಲ್ಲಿ ಬರೀತೀನಿ 19,79,867 ರುಪೀಸ್ ಬರೀತಾ ಇದ್ದೀನಿ ಇದನ್ನ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಅನ್ಕೋಣ ಓಕೆನಾ ಈಗ ಇದಕ್ಕೆ ನಾವು ಡಿಡಕ್ಷನ್ ಕೊಡಬೇಕು ಅಥವಾ ಎಕ್ಸೆಂಪ್ಷನ್ ಸಿಗುತ್ತೆ ಏನ್ ಎಕ್ಸೆಂಪ್ಷನ್ ಸಿಗುತ್ತೆ ಯಾವ ಸೆಕ್ಷನ್ ಅಲ್ಲಿ ಸಿಗುತ್ತೆ ಅಂದ್ರೆ ಅಂಡರ್ ಸೆಕ್ಷನ್ 54F ಅಲ್ಲಿ ಒಂದು ಡಿಡಕ್ಷನ್ ಅನ್ನ ಕೊಡ್ತೀವಿ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F ಅಲ್ಲಿ ಹಾಗಾದ್ರೆ ಎಷ್ಟು ಕೊಡ್ತೀವಿ ಸರ್ ಡಿಡಕ್ಷನ್ ಏನಿದು ಡಿಡಕ್ಷನ್ ವೆರಿ ಸಿಂಪಲ್ ಆಗಿ ಹೇಳ್ತೀನಿ 54 ಏನ್ ಹೇಳುತ್ತೆ ಅಂದ್ರೆ ನೀವು ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಿ ಯಾವ್ದಾದ್ರೂ ಮಾರಿ ಆದ್ರೆ ರೆಸಿಡೆನ್ಶಿಯಲ್ ಮನೆಯನ್ನ ಮಾತ್ರ ಮಾರಬಾರದು ಓಕೆನಾ ಯಾವ್ದಾದ್ರೂ ಲಾಂಗ್ ಟರ್ಮ್ ಅಸೆಟ್ ನ ಮಾರಿ ನೀವು ಜ್ಯುವೆಲರಿ ಮಾರಿ ಸೆಕ್ಯೂರಿಟೀಸ್ ಮಾರಿ ಲ್ಯಾಂಡ್ ಮಾರಿ ಶಾಪ್ ಮಾರಿ ಏನಾದ್ರೂ ಮಾರಿ ಆದ್ರೆ ಅದು ರೆಸಿಡೆನ್ಶಿಯಲ್ ಹೌಸ್ ಆಗಿರಬಾರದು ಬೇರೆ ಯಾವುದೇ ಲಾಂಗ್ ಟರ್ಮ್ ಅಸೆಟ್ ಅನ್ನ ಮಾರಿ ಬಂದಿರೋ ದುಡ್ಡಲ್ಲಿ ನೀವು ಸ್ವಂತಕ್ಕೆ ಅಂತ ರೆಸಿಡೆನ್ಶಿಯಲ್ ಗೆ ಅಂತ ಒಂದು ಮನೆಯನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ 54F ಸೆಕ್ಷನ್ ಅಲ್ಲಿ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ ಅರ್ಥ ಆಗ್ತಿದ್ಯಾ ಸರ್ ಹಾಗಾದ್ರೆ ಯಾವಾಗ ಪರ್ಚೇಸ್ ಮಾಡಬೇಕು ಯಾವಾಗ ರೆಸಿಡೆನ್ಶಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಬೇಕು ನೋಡಿ
ಯಾವ ಲಾಂಗ್ ಟರ್ಮ್ ಕ್ಯಾಪಿಟಲ್ ಬೀಂಗ್ ಬಂದಿರುತ್ತಲ್ವಾ ಪ್ರೀವಿಯಸ್ ಇಯರ್ ಅಲ್ಲಿ ಅದರ ಹಿಂದಿನ ಒಂದು ವರ್ಷದ ಒಳಗಡೆ ಹೊಸ ಮನೆ ಪರ್ಚೇಸ್ ಮಾಡಿರಬೇಕು ಅಥವಾ ಎಲ್ಲಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ನ ಮಾರಿದ ಮೇಲೆ ಈ ಪ್ರೀವಿಯಸ್ ಇಯರ್ ಅಲ್ಲಿ 2 ಇಯರ್ಸ್ ಆದ್ಮೇಲೆ ಸೇಲ್ ಆದ್ಮೇಲೆ ವಿತ್ ಇನ್ 2 ಇಯರ್ಸ್ ಅಲ್ಲಿ ಪರ್ಚೇಸ್ ಮಾಡಿರಬೇಕು ಅದೇ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದ್ರೆ 3 ವರ್ಷದ ಒಳಗಡೆ ಕನ್ಸ್ಟ್ರಕ್ಷನ್ ಮಾಡಿರಬೇಕು ಅರ್ಥ ಆಗಿದೆ ಅನ್ಸುತ್ತೆ ನೋಡಿ ಯಾವುದಾದರೂ ಅದರ್ ದನ್ residential house property sale of long term capital asset nodi sale of long term capital asset but other than yen anta helide residential house property residential house property bittu bere yavude long term capital asset anna mari bandiro duddalli sale madodikke before 1 year sale madad mele after 2 years ಒಂದು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F ಅಲ್ಲಿ ಸಿಗುತ್ತೆ ಇದೆ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತು ಓಕೆನಾ ಹಾಗಾದ್ರೆ ಸರ್ ಎಷ್ಟು ಅಮೌಂಟ್ ಸಿಗುತ್ತೆ ಸರ್ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೇಳಿದ್ರೆ ಈಗ ಇದಕ್ಕೆ ಎಕ್ಸೆಂಪ್ಷನ್ ಲಿಮಿಟ್ ಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ವಾಟ್ ಈಸ್ ದ ನೆಟ್ ಸೇಲ್ ಪ್ರೈಸ್ ಏನಿದು ವಾಟ್ ಈಸ್ ದ ನೆಟ್ ಸೇಲ್ ಪ್ರೈಸ್ divided by amount of or cost of residential house property into long term capital gain okay na idu tumba simple gnapaka ittkododakke nanu innond sari helikodtini what is the net sale price net sale price andre eno nodi net sale price andre yavade barutte andre net sale price illi 4 lakhs okay na illi 1,50,000 ಇಲ್ಲಿ 20 ಲಕ್ಷ ಇಲ್ಲಿ ಕಮಿಷನ್ ಅನ್ನ ಬ್ರೋಕರೇಜ್ ಅನ್ನ ಮೈನಸ್ ಮಾಡಬಹುದು ಎಷ್ಟಕ್ಕೆ ಮಾರ್ತಾ ಇದೀವಿ ನೋಡಿ ಇನ್ನೊಂದ ಸರಿ ಹಾಕಲ 1 2 1 2 ಯಾವುದು ಡಬಲ್ ಚೆಕ್ ಮಾಡಿರ್ತೀನಿ ಅದನ್ನ ಮಾತ್ರ ತಗೊಳ್ಳಬೇಕಾಗುತ್ತೆ ಇದು ನೆಟ್ ಸೇಲ್ ಪ್ರೈಸ್ ನೆಟ್ ಸೇಲ್ ಪ್ರೈಸ್ ಇದು ಗ್ರಾಸ್ ಆಯ್ತಲ್ವಾ ಹಾಗಾದ್ರೆ ನೆಟ್ ಸೇಲ್ ಪ್ರೈಸ್ ಅಂದ್ರೆ ಯಾವುದು ಇದು ಕಮಿಷನ್ ಅನ್ನ ಮೈನಸ್ ಮಾಡಿದ ಮೇಲೆ ಸೋ 1,960,000 1,50,000 4 lakhs ಇಷ್ಟನ್ನು ಟೋಟಲ್ ಮಾಡಬೇಕು ಎಷ್ಟು ಬರುತ್ತೆ ನೋಡಿ ನೆಟ್ ಸೇಲ್ ಪ್ರೈಸ್ ಬಗ್ಗೆ ಇಲ್ಲಿ ಬರೀತೀನಿ ಸೋ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೆಟ್ ಸೇಲ್ ಪ್ರೈಸ್ ಅಲ್ಲಿ ಗೋಲ್ಡ್ ದು 4 ಲಕ್ಷ ಸೆಕ್ಯೂರಿಟೀಸ್ ದು 1,50,000 ಪ್ಲಾಟ್ ದು 19,60,000 ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 25,10,000 ಬರ್ತಾ ಇದೆ ಸೊ 25,10,000 ರುಪೀಸ್ ಓಕೆನಾ ಡಿವೈಡೆಡ್ ಬೈ ಹೊಸ ಮನೆ ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು ಅಂದ್ರೆ 9 lakh ರುಪೀಸ್ ಗೆ ಪರ್ಚೇಸ್ ಮಾಡಿರೋದು ವಾಟ್ ಈಸ್ ದ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೂರ್ ಮನೆದು ಸೇರಿಸಿದ್ರೆ 19,79,867 ರುಪೀಸ್ ಬರ್ತಾ ಇದೆ ಸೊ ಈ ಬೇಸಿಸ್ ಮೇಲೆ ನಾವು ಡಿಡಕ್ಷನ್ ಅಥವಾ ಎಕ್ಸೆಂಪ್ಷನ್ ಅನ್ನ ಕೊಡ್ತೀವಿ ಹಾಗಾದ್ರೆ ಇದು ಎಷ್ಟು ಬರುತ್ತೆ ಸರ್ ಅಂತ ಕೇಳಿ ಕೇಳಿದ್ರೆ ನಾನೇ ಹೇಳ್ತೀನಿ ಕ್ಯಾಲ್ಕುಲೇಟ್ ಮಾಡಿ ಓಕೆ ಎಷ್ಟು ಬರುತ್ತೆ ಅಂದ್ರೆ ನೋಡಿ 25,10,000 ಡಿವೈಡೆಡ್ ಬೈ 9 lakhs ಇಂಟು 19,79,867 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 5 lakh ನೋ ವೇ ಒಂದ್ ನಿಮಿಷ 25,10,000 ಡಿವೈಡೆಡ್ ಬೈ 19,79,867 ಇಂಟು 9,000 9 lakhs ಸೊ ಇದು ಇನ್ನೂ ಜಾಸ್ತಿ ಆಗುತ್ತೆ ಒಂದ್ ನಿಮಿಷ ಓಕೆ ಗೈಸ್ ನೋಡಿ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F ಏನ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಎಷ್ಟು ಬಂದಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೋಲ್ಡ್ ಸೆಕ್ಯೂರಿಟೀಸ್ ಮತ್ತೆ ಪ್ಲಾಟ್ ಮಾರಿರೋದ್ರಿಂದ ಎಷ್ಟು ಬರ್ತಾ ಇದೆ divided by net sale price ಅಂತ ಹೇಳಿದ್ರೆ
ಎಷ್ಟಕ್ಕೆ ಮಾರಿದೀವಿ ಮೈನಸ್ ಏನಾದರೂ ಬ್ರೋಕರೇಜ್ ಕಮಿಷನ್ ಏನಾದರೂ ಕೊಡ್ತಾ ಇದೀವ ಮೂರು ಅಸೆಟ್ಸ್ ಟೋಟಲ್ ಮಾಡಿದೀನಿ ನೋಡಿ 4 ಲಕ್ಷ 1 ಲಕ್ಷ 50 ಅಂಡ್ 19 ಲಕ್ಷ 60 ಇಲ್ಲಿ ಬರೆದಿದ್ದೀನಿ 4 ಲಕ್ಷ 1 ಲಕ್ಷ 50 19 ಲಕ್ಷ 60 ಟೋಟಲ್ 25 ಲಕ್ಷ 10000 ಸೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡೆಡ್ ಬೈ ನೆಟ್ ಸೇಲ್ ಪ್ರೈಸ್ ಇಂಟು ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು 9 ಲ್ಯಾಕ್ಸ್ ಪರ್ಚೇಸ್ ಮಾಡಿದ್ರೆ ಮಾಡಿದಾಗ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 7,09,912 ರುಪೀಸ್ ಬರ್ತಾ ಇದೆ ಸೊ ಇದನ್ನ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಮೈನಸ್ ಮಾಡಿದ್ರೆ ಬರೋ ಅಂತಹ 12,69,955 ರುಪೀಸ್ ನ ಟ್ಯಾಕ್ಸಬಲ್ ಮಾಡ್ತೀವಿ ಇದು 2018 ಅಲ್ಲಿ 14 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂತ ಕ್ವೆಶ್ಚನ್ ಓಕೆನಾ ಕ್ಲೀನ್ ಕಾಪಿ ಮಾಡ್ಕೊಳ್ಳಿ ಫಾರ್ಮುಲಾ 54F ಅಲ್ಲಿ ಮಾತ್ರ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ನಾಪ್ಕೈಟ್ಬಿಟ್ರೆ ಸಾಕು ಥ್ಯಾಂಕ್ ಯು ಸೋ ಮಚ್